ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮೊಟ್ಟೆ ಎನ್ನುವುದು ಎಂತಹ ಆಹಾರವೆಂದರೆ, ಇದು ಕಡಿಮೆ ಬೆಲೆಯಲ್ಲಿ ಹೈರೇಂಜ್ ಪ್ರೋಟೀನ್ಗಳನ್ನು ನಮ್ಮ ದೇಹಕ್ಕೆ ಪ್ರೊವೈಡ್ ಮಾಡುತ್ತದೆ. ಎಷ್ಟೋ ವಿಧವಾದ ಪೋಷಕಾಂಶಗಳಿಂದ ಕೂಡಿರುವ ಈ ಮೊಟ್ಟೆಯನ್ನು ಸೂಪರ್ ಫುಡ್ ಎಂದು ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಆರೋಗ್ಯಕರವಾದ ಶರೀರಕ್ಕೆ ಅವಶ್ಯಕವಾಗಿರುವ ಎಲ್ಲಾ ರೀತಿಯ ಪೋಷಕಾಂಶಗಳು ಈ ಮೊಟ್ಟೆಯಲ್ಲಿರುತ್ತವೆ. ಆದ್ದರಿಂದಲೇ ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಗಳು ಕೂಡ ಈ ಮೊಟ್ಟೆಯನ್ನು ತಪ್ಪದೇ ತಿನ್ನುತ್ತಾರೆ. ಏಕೆಂದರೆ ಇದು ಆತನ ತೂಕವನ್ನು ಹೆಚ್ಚಿಸುವುದಲ್ಲದೆ ಆತನ ದೇಹದಲ್ಲಿ ಮಸಲ್ಸ್ ತಯಾರಾಗುವುದಕ್ಕೆ ಸಹಾಯ ಮಾಡುತ್ತದೆ. ಬಹಳಷ್ಟು ಮಂದಿಗೆ ಈ ಮೊಟ್ಟೆ ತಿನ್ನುವ ಸರಿಯಾದ ವಿಧಾನ ಮತ್ತು ಸರಿಯಾದ ಸಮಯ ಅಷ್ಟಾಗಿ ತಿಳಿದಿರುವುದಿಲ್ಲ. ಈ ಕಾರಣದಿಂದಲೇ ಅವರು ಮೊಟ್ಟೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದಿಲ್ಲ. ಈ ದಿನದ ಈ ವಿಡಿಯೋದಲ್ಲಿ ಆ ವಿಷಯಗಳ ಬಗ್ಗೆ ತಿಳಿಯೋಣ. ಒಂದು ವೇಳೆ ನೀವು ಪ್ರತಿದಿನವೂ ಕೇವಲ ಎರಡು ಮೊಟ್ಟೆಗಳನ್ನು ಈಗ ಹೇಳುವ ವಿಧಾನದಲ್ಲಿ ತಿಂದಿದ್ದೇ ಆದರೆ, ಕೇವಲ ಕೆಲವು ದಿನಗಳಲ್ಲಿಯೇ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಪೂರ್ತಿ ವಿಷಯ ಅರ್ಥವಾಗುತ್ತದೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆರೋಗ್ಯದ ದೃಷ್ಟಿಯಿಂದ ಮೊಟ್ಟೆಯನ್ನು ಎಲ್ಲರೂ ತಪ್ಪದೇ ತಿನ್ನಬೇಕು. ಇದರಿಂದ ನಿಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ. ಇದರಲ್ಲಿ ಹೈರೇಂಜ್ ಪ್ರೋಟೀನ್ಗಳಷ್ಟೇ ಅಲ್ಲದೆ ಹೆಲ್ತಿ ಫ್ಯಾಟ್, ಕ್ಯಾಲ್ಸಿಯಂ, ಜಿಂಕ್, ಫಾಸ್ಫರಸ್, ವಿಟಮಿನ್ ಎ, ವಿಟಮಿನ್ B5, ವಿಟಮಿನ್ B12, ವಿಟಮಿನ್ D, ವಿಟಮಿನ್ ಇ, ವಿಟಮಿನ್ K ಮತ್ತು ವಿಟಮಿನ್ B6ಗಳಿರುತ್ತವೆ. ಅಂದರೆ ಇದರ ಮೂಲಕ ನಮ್ಮ ದೇಹಕ್ಕೆ ಅನೇಕ ರೀತಿಯ ವಿಟಮಿನ್ಗಳು ದೊರಕುತ್ತವೆ ಎಂದರ್ಥ. ಆದ್ದರಿಂದ ವಿಟಮಿನ್ಗಳ ಕೊರತೆ ನಮ್ಮ ದೇಹಕ್ಕೆ ಆಗಬಾರದು ಎಂದರೆ ಇಂದಿನಿಂದಲೇ ಮೊಟ್ಟೆ ತಿನ್ನಲು ಪ್ರಾರಂಭಿಸಿ. ಅಷ್ಟೇ ಅಲ್ಲದೆ ಇದರಲ್ಲಿ ಜಿಂಕ್ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿ ಲಭಿಸುತ್ತದೆ. ಇದು ನಮ್ಮ ಶರೀರದ ಮೂಳೆಗಳನ್ನು ದೃಢವಾಗಿಸುತ್ತದೆ. ಇನ್ನು ಬಹಳ ಮಂದಿ ಹೇಳುವ ಕಂಪ್ಲೇಂಟ್ ಏನೆಂದರೆ, ನಾವು ಬಹಳ ದಿನಗಳಿಂದ ವರ್ಕೌಟ್ ಮಾಡುತ್ತಿದ್ದೇವೆ, ಆದರೂ ಕೂಡ ನಮ್ಮ ಬಾಡಿ ದೃಢವಾಗಿಲ್ಲ ಎಂದು ಹೇಳುತ್ತಿರುತ್ತಾರೆ. ಇದಕ್ಕೆ ಕಾರಣ ನಿಮ್ಮ ದೇಹದಲ್ಲಿರುವ ವಿಟಮಿನ್ಗಳ ಕೊರತೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂಗಳಂತಹ ವಿಟಮಿನ್ಗಳ ಲೋಪಗಳಿವೆ ಎಂದರ್ಥ. ನೋಡಿ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಏನು ನಡೆಯುತ್ತದೆ ಎಂದರೆ, ಈ ಮಸಲ್ಗಳು ಕೇವಲ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ತಯಾರಾಗಿಲ್ಲ. ಆದ್ದರಿಂದ ಅವುಗಳನ್ನು ನಾವು ರೆಗ್ಯುಲೇಟ್ ಮಾಡುವುದಕ್ಕೆ ನಮಗೆ ವಿವಿಧ ರೀತಿಯ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಅವಶ್ಯಕತೆ ಇರುತ್ತದೆ. ಯಾವ ವಿಧದಲ್ಲಾದರೆ ನಮ್ಮ ಸ್ಟ್ಯಾಮಿನಾವನ್ನು ಹೆಚ್ಚಿಸಲು ವಿಟಮಿನ್ ಸಿ ಮತ್ತು ವಿಟಮಿನ್ B ಅವಶ್ಯಕತೆ ಇರುತ್ತದೋ, ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಮಸಲ್ಸ್ ತಯಾರಾಗಬೇಕಾದರೂ ಕೂಡ ವಿವಿಧ ರೀತಿಯ ವಿಟಮಿನ್ಸ್ಗಳ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಒಂದು ವೇಳೆ ನೀವು ಸಹ ದೃಢವಾದ ದೇಹ ಬೇಕು ಎಂದುಕೊಂಡರೆ, ನಿಮ್ಮ ಮಸಲ್ಸ್ ಅನ್ನು ಮಸ್ಕ್ಯುಲರ್ ಆಗಿ ಮಾಡಿಕೊಳ್ಳಬೇಕು ಎಂದುಕೊಂಡರೆ, ನೀವು ದಿನಕ್ಕೆ ಎರಡು ಮೊಟ್ಟೆಗಳನ್ನು ತಿನ್ನಬೇಕಾಗುತ್ತದೆ. ಆದರೆ ಇಲ್ಲಿ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ನಿಮ್ಮಲ್ಲೂ ಕೂಡ ಹಲವು ಮಂದಿ ಮೊಟ್ಟೆಯನ್ನು ಬೇಯಿಸದೆ ಹಾಗೆಯೇ ಹಸಿ ಮೊಟ್ಟೆಯನ್ನು ತಿನ್ನುತ್ತಾರೆ. ಆದರೆ ಹಾಗೆ ಮಾಡಬಾರದು. ಏಕೆಂದರೆ ಈ ಹಸಿ ಮೊಟ್ಟೆಯು ದೇಹದಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗುವುದಿಲ್ಲ. ಇದರಿಂದ ಈ ಮೊಟ್ಟೆಯಲ್ಲಿರುವ ಎಲ್ಲಾ ಪೋಷಕಾಂಶಗಳು ನಿಮ್ಮ ದೇಹದಲ್ಲಿ ಸರಿಯಾದ ವಿಧಾನದಲ್ಲಿ ಅಬ್ಸರ್ವ್ ಆಗುವುದಿಲ್ಲ ಮತ್ತು ಇದು ವೇಸ್ಟ್ ಆಗಿ ದೇಹದಿಂದ ಆಚೆ ಹೋಗಿಬಿಡುತ್ತದೆ. ಅಷ್ಟೇ ಅಲ್ಲದೆ ಹಸಿ ಮೊಟ್ಟೆಯಲ್ಲಿ ಸಾಲ್ಮೊನಿಲ್ಲಾ ಎಂಬ ಬ್ಯಾಕ್ಟೀರಿಯಾ ಇರುತ್ತದೆ. ಈ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಆದರೆ ಯಾರಿಗಾದರೆ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿ ಇರುತ್ತದೋ, ಅಂತಹವರು ಮೊಟ್ಟೆಯನ್ನು ಹಸಿಯಾಗಿ ತಿಂದರೂ ಕೂಡ ಅವರ ಶರೀರವು ಈ ಬ್ಯಾಕ್ಟೀರಿಯಾದೊಂದಿಗೆ ಹೋರಾಡುತ್ತದೆ. ಆದರೆ ಯಾರಿಗಾದರೆ ಈ ಇಮ್ಯುನಿಟಿ ಸಿಸ್ಟಮ್ ವೀಕ್ ಆಗಿ ಇರುತ್ತದೋ, ಅಂತಹವರಿಗೆ ಮಾತ್ರ ಅವರ ಬಾಡಿ ಬೆಳೆಯುವುದು ಆ ದೇವರೇ ಬಲ್ಲ. ಆದರೆ ಅವರ ಆರೋಗ್ಯವು ಮಾತ್ರ ಹದಗೆಡುತ್ತದೆ. ಆದ್ದರಿಂದ ನೀವು ಮೊಟ್ಟೆಯನ್ನು ಯಾವಾಗ ತಿಂದರೂ ಸರಿ, ಅದನ್ನು ಬೇಯಿಸಿಕೊಂಡು ತಿನ್ನುವುದು ಇಲ್ಲವೇ ಫ್ರೈ ಮಾಡಿಕೊಂಡು ತಿನ್ನುವುದು ಬಹಳ ಉಪಯುಕ್ತ. ಆಗ ಅದರಲ್ಲಿರುವ ಬ್ಯಾಕ್ಟೀರಿಯಾ ಸಾಯುತ್ತದೆ ಮತ್ತು ನಿಮ್ಮ ದೇಹಕ್ಕೆ ಆರೋಗ್ಯವೂ ಹೌದು. ಇನ್ನು ಹಲವರಿಗೆ ಬರುವ ಸಂದೇಹವೆಂದರೆ, ಬೇಯಿಸಿದ ಮೊಟ್ಟೆಯಲ್ಲಿ ಹೆಚ್ಚು ಪೋಷಕಾಂಶಗಳಿರುತ್ತವಾ ಅಥವಾ ಫ್ರೈ ಮಾಡಿದ ಮೊಟ್ಟೆಯಲ್ಲಿ ಹೆಚ್ಚು ಪೋಷಕಾಂಶಗಳಿರುತ್ತವಾ ಎಂದು. ಸ್ನೇಹಿತರೆ, ಇನ್ನು ಇವೆರಡರಲ್ಲಿಯೂ ಕೂಡ ಸೇಮ್ ಪೋಷಕಾಂಶಗಳಿರುತ್ತವೆ. ಆದರೆ ಮೊಟ್ಟೆಯನ್ನು ಫ್ರೈ ಮಾಡಿ ತಿಂದಾಗ ಮಾತ್ರ ಅದರಲ್ಲಿ ಫ್ಯಾಟ್ ಅಂಶ ಹೆಚ್ಚಾಗುತ್ತದೆ. ಏಕೆಂದರೆ ಫ್ರೈಗೆ ಎಣ್ಣೆಯನ್ನು ಬಳಸಿದಾಗ ಸ್ವಲ್ಪ ಮಟ್ಟಿನ ಫ್ಯಾಟ್ ಅಂಶ ಹೆಚ್ಚಾಗುತ್ತದೆ ಅಷ್ಟೇ, ಅದರಿಂದ ತೊಂದರೆ ಏನಿಲ್ಲ. ಆದ್ದರಿಂದ ನಿಮಗೆ ಹೇಗೆ ಇಷ್ಟವೋ ಹಾಗೆಯೇ ತಿನ್ನಬಹುದು. ಒಟ್ಟಿನಲ್ಲಿ ಬೇಯಿಸಿ ತಿಂದರೆ ಬಹಳ ಉಪಯುಕ್ತ. ಈಗ ಮೊಟ್ಟೆ ತಿನ್ನುವ ಸರಿಯಾದ ಸಮಯವನ್ನು ತಿಳಿಯೋಣ. ಸ್ನೇಹಿತರೆ, ಪೂರ್ತಿ ದಿನದಲ್ಲಿ ಎರಡು ಸಮಯದಲ್ಲಿ ಮೊಟ್ಟೆ ತಿನ್ನುವುದರಿಂದ ಅದರ ಪ್ರಯೋಜನಗಳು ನಿಮಗೆ ಹೇರಳವಾಗಿ ಲಭಿಸುತ್ತವೆ. ಮೊದಲಿಗೆ ಬೆಳಿಗ್ಗೆ ಉಪಾಹಾರದ ಸಮಯ.
ಸ್ನೇಹಿತರೆ, ಸಾಮಾನ್ಯವಾಗಿ ರಾತ್ರಿ ಊಟದ ನಂತರ ನಮ್ಮ ದೇಹವು ನಿದ್ದೆ ಮಾಡಿದ ನಂತರ ಫುಲ್ ರಿಲ್ಯಾಕ್ಸ್ ಆಗಿರುತ್ತದೆ. ನಾವು ದಿನದ ಆರಂಭದಲ್ಲಿ ತಿನ್ನುವ ಮೊಟ್ಟ ಮೊದಲ ಆಹಾರ ಉಪಾಹಾರ. ಈ ಸಮಯದಲ್ಲಿ ದೇಹದ ಅಬ್ಸರ್ವೇಷನ್ ಬಹಳ ಸ್ಟ್ರಾಂಗ್ ಆಗಿರುತ್ತದೆ. ರಾತ್ರಿ ಊಟದ ನಂತರ ಬೆಳಗಿನ ಉಪಾಹಾರದವರೆಗೂ ದೇಹಕ್ಕೆ ಯಾವುದೇ ರೀತಿಯ ನ್ಯೂಟ್ರಿಯನ್ಸ್ ಸಿಕ್ಕಿರುವುದಿಲ್ಲ. ಈ ಕಾರಣದಿಂದ ಈ ಸಮಯದಲ್ಲಿ ದೇಹಕ್ಕೆ ಯಾವುದು ಲಭಿಸಿದರೂ ಕೂಡ ಅದನ್ನು ಹೆಚ್ಚಿನ ಮೊತ್ತದಲ್ಲಿ ಅಬ್ಸರ್ವ್ ಮಾಡಿಕೊಳ್ಳುತ್ತದೆ. ಈ ಮೊಟ್ಟೆಯಲ್ಲಿ ಪ್ರೋಟೀನ್ಗಳು ಹೇರಳವಾಗಿರುವುದರಿಂದ ಉಪಾಹಾರದಲ್ಲಿ ಮೊಟ್ಟೆಯನ್ನು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಪೂರ್ತಿ ಪ್ರಯೋಜನಗಳು ಎಲ್ಲಾ ವಿಧದಲ್ಲಿಯೂ ಲಭಿಸುತ್ತದೆ. ಇನ್ನು ಎರಡನೆಯ ಸಮಯವೆಂದರೆ ಅದು ಕೂಡ ಬೆಸ್ಟ್ ಸಮಯ. ಅದ್ಯಾವುದೆಂದರೆ ನೀವು ವರ್ಕೌಟ್ ಅಥವಾ ಎಕ್ಸಸೈಸ್ ಮಾಡಿದ 10 ಅಥವಾ 15 ನಿಮಿಷಗಳ ನಂತರ. ಸ್ನೇಹಿತರೆ, ನಾವು ವರ್ಕೌಟ್ ಅಥವಾ ಎಕ್ಸಸೈಸ್ ಮಾಡಿದಾಗ ನಮ್ಮ ದೇಹದ ಎನರ್ಜಿ ಲೆವೆಲ್ ಬಹಳ ವೇಗವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ನಾವು ವರ್ಕೌಟ್ ಮಾಡಿದ ನಂತರ ಯಾವುದನ್ನು ತಿಂದರೂ ಕೂಡ ನಮ್ಮ ದೇಹವು ಅದನ್ನು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತದೆ. ಆಗ ಅದರಲ್ಲಿರುವ ಪೂರ್ತಿ ಪೋಷಕಾಂಶಗಳು ದೇಹಕ್ಕೆ ಲಭಿಸಿ ದೇಹವು ಸ್ಟ್ರಾಂಗ್ ಆಗಿ ತಯಾರಾಗುತ್ತದೆ. ಆದ್ದರಿಂದ ಈ ಎರಡು ಸಮಯಗಳಲ್ಲಿ ಮೊಟ್ಟೆಗಳನ್ನು ತಿನ್ನುವುದರಿಂದ ದೇಹಕ್ಕೆ ಬಹಳಷ್ಟು ಉಪಯುಕ್ತ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯವೆಂದರೆ ಒಂದು ಕೋಳಿ ಮೊಟ್ಟೆಯಲ್ಲಿ ಸರಿಸುಮಾರು 6 ಗ್ರಾಂಗಳ ಪ್ರೋಟೀನ್ ಮತ್ತು 5 ಗ್ರಾಂ ಫ್ಯಾಟ್ ಇರುತ್ತದೆ. ಆದರೆ ಕೆಲವರು ಮೊಟ್ಟೆಯಲ್ಲಿ ಹಳದಿ ಭಾಗವನ್ನು ತಿನ್ನಬಾರದು ಎಂದು ಹೇಳುತ್ತಿರುತ್ತಾರಲ್ಲವೇ? ಆದರೆ ಸ್ನೇಹಿತರೆ, ಹಾಗೆ ಮಾಡಬೇಡಿ. ಪೂರ್ತಿ ಮೊಟ್ಟೆಯನ್ನು ತಿಂದಾಗಲೇ ನಮಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭಿಸುತ್ತದೆ. ಈ ಮೊಟ್ಟೆಯಲ್ಲಿರುವ ಬಿಳಿ ಭಾಗದಲ್ಲಿ ಪ್ರೋಟೀನ್ಗಳಿರುತ್ತವೆ. ಬಹಳ ಮಂದಿ ಹಳದಿ ಭಾಗವನ್ನು ತೆಗೆದು ಬಿಳಿ ಭಾಗ ಮಾತ್ರ ತಿನ್ನುತ್ತಿರುತ್ತಾರೆ. ಏಕೆಂದರೆ ಇದು ತಿನ್ನುವುದರಿಂದ ಅಧಿಕ ತೂಕ ಮತ್ತು ಅಧಿಕ ರಕ್ತದೊತ್ತಡ ಬರುತ್ತದೆಂಬ ಭಾವನೆ ಬಹಳ ಮಂದಿಯಲ್ಲಿದೆ. ಆದರೆ ಇವೆಲ್ಲವೂ ಕೇವಲ ಊಹಾಪೋಹಗಳು ಮಾತ್ರವೇ. ದಿನವೊಂದಕ್ಕೆ ಒಂದು ಪೂರ್ತಿ ಮೊಟ್ಟೆಯನ್ನು ತಿನ್ನುವುದರಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಹೆಚ್ಚು ಹೆಚ್ಚು ಮೊಟ್ಟೆ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆಂದು ಬಹಳ ಮಂದಿಯ ಅಭಿಪ್ರಾಯ. ಇದು ಸ್ವಲ್ಪ ಮಟ್ಟಿಗೆ ನಿಜವೇ. ಏಕೆಂದರೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ 212 mg ಇರುತ್ತದೆ. ನಮ್ಮ ದೇಹಕ್ಕೆ ಪ್ರತಿದಿನವೂ ಬೇಕಾಗುವ ಕೊಲೆಸ್ಟ್ರಾಲ್ ಲೆವೆಲ್ಗೆ ಇದು ಬಹಳ ಹತ್ತಿರದಲ್ಲಿದೆ. ಆದರೆ ಈ ಮೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲ್ ನಮ್ಮ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮೊತ್ತವನ್ನು ಹೆಚ್ಚಿಸುವುದಿಲ್ಲ ಎಂಬ ವಿಷಯವನ್ನು ಕೂಡ ನಾವು ತಿಳಿಯಬೇಕಾಗುತ್ತದೆ. ಆದರೆ ಸ್ನೇಹಿತರೆ, ಅತಿ ಹೆಚ್ಚಿನ ಸಮಯದವರೆಗೂ ಕುಳಿತುಕೊಂಡು ಕೆಲಸ ಮಾಡುವ ವ್ಯಕ್ತಿಗಳು ಮೊಟ್ಟೆಯಲ್ಲಿರುವ ಹಳದಿ ಭಾಗವನ್ನು 1ಕ್ಕಿಂತಲೂ ಹೆಚ್ಚಾಗಿ ತಿನ್ನಬಾರದು. ಬಿಳಿ ಭಾಗವನ್ನು ಎಷ್ಟು ಬೇಕಾದರೂ ತಿನ್ನಬಹುದು. ಮೊಟ್ಟೆಯಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಇರುವುದರಿಂದ ಪ್ರತಿದಿನವೂ ಒಂದು ಮೊಟ್ಟೆಯನ್ನು ತಿನ್ನುವುದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಕಡಿಮೆಯಾಗುತ್ತದೆಂದು ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ. ಆದರೆ ಅತಿ ಹೆಚ್ಚು ಮಸಾಲೆಯುಕ್ತ ಪದಾರ್ಥಗಳನ್ನು ತಿನ್ನುವುದರಿಂದ ಹೃದಯಕ್ಕೆ ಹಾನಿಯುಂಟಾಗುತ್ತದೆ. ಮೆದುಳಿನ ವಿಕಾಸಕ್ಕೆ ಬೇಕಾಗುವಂತಹ ಕೋಲಿನ್ ಅಂಶವು ಹಳದಿ ಭಾಗದಲ್ಲಿ ಹೆಚ್ಚಾಗಿರುತ್ತದೆ. ಇದು ಮೆದುಳು ಚುರುಕಾಗಿ ಕಾರ್ಯನಿರ್ವಹಿಸುವ ಹಾಗೆ ಮಾಡುತ್ತದೆ. ಪ್ರತಿದಿನವೂ ಒಂದು ಮೊಟ್ಟೆ ತಿನ್ನುವುದರಿಂದ ನರವ್ಯವಸ್ಥೆಗೂ ಕೂಡ ಉಪಯುಕ್ತ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಮುಖ್ಯ ಅಂಶವೇನೆಂದರೆ ನೀವು ಒಂದು ದಿನಕ್ಕೆ ಹೆಚ್ಚು ಅಂದರೆ ಕೇವಲ 4 ಮೊಟ್ಟೆಗಳನ್ನಷ್ಟೇ ತಿನ್ನಬಹುದು. ಒಂದು ವೇಳೆ 4ಕ್ಕಿಂತಲೂ ಹೆಚ್ಚಾಗಿ ತಿನ್ನುತ್ತೀರಾ ಎಂದರೆ ಆಗ ಅದರಲ್ಲಿರುವ ಹಳದಿ ಭಾಗವನ್ನು ತೆಗೆದು ಬಿಳಿ ಭಾಗವನ್ನು ಮಾತ್ರ ತಿನ್ನಬೇಕು. ಒಂದು ವೇಳೆ ದಿನಕ್ಕೆ 2 ಮೊಟ್ಟೆಯನ್ನು ತಿನ್ನುವುದಾದರೆ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ದೇಹವು ದೃಢವಾಗಿ ತಯಾರಾಗುತ್ತದೆ. ನಿಮ್ಮ ಮಸಲ್ಸ್ ಕೂಡ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ನಿಮ್ಮ ಚರ್ಮದ ಆರೋಗ್ಯದ ಜೊತೆ ನಿಮ್ಮ ಮೂಳೆಗಳು ಬಲಗೊಳ್ಳುತ್ತವೆ. ಗರ್ಭಿಣಿ ಸ್ತ್ರೀಯರು ಕೂಡ ದಿನಕ್ಕೆ 1 ಮೊಟ್ಟೆ ತಿನ್ನಬಹುದು ಎಂದು ವೈದ್ಯರು ಹೇಳುತ್ತಾರೆ. ಹೆಚ್ಚು ಪ್ರೋಟೀನ್ಗಳಿಂದ ತುಂಬಿರುವ ಮತ್ತು ಲೋ ಕ್ಯಾಲೋರಿ ಹೊಂದಿರುವ ಆಹಾರಗಳಲ್ಲಿ ಮೊಟ್ಟೆಯು ಒಂದು. ಇದು ಬ್ಯಾಡ್ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ಗಳನ್ನು ಹೆಚ್ಚಿಸುತ್ತದೆ. ಇದರಿಂದ ಹೃದಯದ ಆರೋಗ್ಯ ಮತ್ತು ಮನಸ್ಸಿಗೆ ಸಂತೋಷ ಲಭಿಸುತ್ತದೆ. ಸ್ನೇಹಿತರೆ, ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿಗೊಡದೆ ಕೇವಲ ಭಾನುವಾರವಷ್ಟೇ ಅಲ್ಲದೆ ಪ್ರತಿದಿನವೂ ಕೂಡ 1 ಮೊಟ್ಟೆಯನ್ನು ತಿನ್ನಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.